ಮಂಡ್ಯದಲ್ಲಿ ಹನುಮನ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂಥದ್ದು ಇದೇ ಮೊದಲೇನೂ ಅಲ್ಲ. ಶ್ರೀರಂಗಪಟ್ಟಣದಲ್ಲಿ ಆಂಜನೇಯನ ದೇಗುಲದ ವಿಚಾರವನ್ನು ಮುನ್ನೆಲೆಗೆ ತಂದು ಸಂಘ ಪರಿವಾರ ಈಗಾಗಲೇ ಒಂದು ಸುತ್ತಿನ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅದು ಹಂತ ಹಂತವಾಗಿ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈಗ ಹನುಮ ಧ್ವಜದ ವಿಚಾರದ ಸುತ್ತಲೂ ಕೂಡ ಒಂದು ರಾಜಕಾರಣ ಶುರುವಾಗಿದೆ. ಇದು ರಾಜಕಾರಣ ಯಾಕೆಂದ ಹೇಳಿದರೆ ರಾಜಕಾರಣಿಗಳೇ ಅಲ್ಲಿ ಜಾಯ್ನ್ ಆಗಿದ್ರು. ವಿಶೇಷ ಅಂತ ಹೇಳಿದರೆ ಗಂಗಾವತಿಯ ಶಾಸಕರು ಕೂಡ ಮಂಡ್ಯಕ್ಕೆ ಓಡೋಡಿ ಬಂದಿದ್ರು, ಮತ್ತು BJPಯ ರಾಜ್ಯ ನಾಯಕರುಗಳೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ರು. ಇದು ಮಂಡ್ಯದವರ ಹೋರಾಟಕ್ಕಿಂತ ಹೆಚ್ಚಾಗಿ ರಾಜ್ಯ ನಾಯಕರುಗಳೆಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡಿರೋದ್ರಿಂದಾಗಿ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮುಂಚೂಣಿಯಲ್ಲಿ ನಿಂತು ಮಾಡ್ತು. ಯಾಕಂದರೆ BJPಯ ಯುವ ನಾಯಕರುಗಳು ಅಂದರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗಷ್ಟೇ ನೇಮಕಗೊಂಡಿರುವಂತಹ ಯುವ ನಾಯಕರುಗಳು ಇದರ ಮುಂಚೂಣಿಯಲ್ಲಿ ನಿಂತಿದ್ರು. ದೋಸ್ತಿ ನಾಯಕರು ಬಂದಾಗ ಅವರು ಹಿಡಿದು ಹೋದರು ಅನ್ನುವಂಥದ್ದು ಬೇರೆ ಮಾತು ಇದ್ದೇ ಇದೆ. ಆದರೆ ದೋಸ್ತಿ ನಾಯಕರು ಕೂಡ ಇಷ್ಟು ಸಮಯದವರೆಗೆ ಕೊರಳಲ್ಲಿ ಹಸಿರು ಟವೆಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಂಥವರು ಇವತ್ತು ಕೇಸರಿ ಶಾಲ್ನ ಮೂಲಕವಾಗಿಯೂ ಕೂಡ ಕಂಗೊಳಿಸಿದ್ದಾರೆ. ಇದೆಲ್ಲವೂ ಕೂಡ ಯಾವ ಕಾರಣಕ್ಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡ್ರ ಮತ್ತೆ ಕಾರ್ಯಕ್ರಮದಲ್ಲಿದ್ದಾರೆ, ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರ ಮತ್ತೆ ಈ ಕಾರ್ಯಕ್ರಮದಲ್ಲಿದ್ದಾರೆ, JDSನ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವ DC ತಮ್ಮಣ್ಣವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಕೂಡ ನಮಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಮಂಡ್ಯದಲ್ಲಿ ಇವತ್ತು ಏನೇನು ಆಯಿತು ಒಂದು ವರದಿ ನಿಮಗೆ ತೋರಿಸ್ತೀನಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಇದೀಗ ಹನುಮಧ್ವಜದ ಬೆಂಕಿಯಲ್ಲಿ ಬೇಯುತ್ತಿದೆ. ರಾಜಕಾರಣಿಗಳ ಎಂಟ್ರಿಯಿಂದಾಗಿ ಆ ಬೆಂಕಿ ಇನ್ನಷ್ಟು ಧಗಧಗಿಸುತ್ತಿದೆ. ಹನುಮಧ್ವಜ ಸ್ತಂಭದ ವಿಚಾರವಾಗಿ ನಿನ್ನೆಗಿಂತಲೂ ಇಂದು ಇಡೀ ದಿನ ಕೆರಗೋಡು ಗ್ರಾಮ ಉದ್ವಿಗ್ನಗೊಂಡಿತ್ತು. ಕೆರಗೋಡಿನಲ್ಲಿ ಸೆಕ್ಷನ್ 144 ಇನ್ನೂ ಇದೆ. ಅದರ ನಡುವೆಯೂ BJP JDS ಪಾದಯಾತ್ರೆ ಮಾಡಿದ್ವು. ಕೆರಗೋಡಿನಿಂದ ಮಂಡ್ಯ DC ಕಚೇರಿವರೆಗೆ ಪಾದಯಾತ್ರೆ ನಡೆಯಿತು. ಹನುಮಧ್ವಜ ಮರುಸ್ಥಾಪನೆಗೆ BJP JDS ಆಗ್ರಹಿಸಿ ಈ ಪಾದಯಾತ್ರೆ ನಡೆಯಿತು. ಪಾದಯಾತ್ರೆ ಸಂದರ್ಭದಲ್ಲಿ ಹಿಂಸಾಚಾರ ನಡೆಯಿತು. JDS BJP ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಉದ್ರಿಕ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. DC ಕಚೇರಿಗೆ ಮುತ್ತಿಗೆಗೆ ಹೊರಟವರನ್ನ ಪೊಲೀಸರು ತಡೆದ್ರು. ಪೊಲೀಸರ ಜೊತೆ ವಾಗ್ವಾದ ಜಗಳ ಆದ ಕಾರಣಕ್ಕೆ ಉದ್ವಿಗ್ನ ವಾತಾವರಣ ಕಂಡಿತ್ತು. ಎಲ್ಲ ಹೋರಾಟ ಪ್ರತಿಭಟನೆಗಳ ನಂತರ ಶುರುವಾಯಿತು ನೋಡಿ ನಾಯಕರ ವಾಗ್ದಾಳಿ. ಸರ್ಕಾರದ ವಿರುದ್ಧ BJP JDS ನಾಯಕರು ವಾಗ್ದಾಳಿ ಮಾಡಿದ್ರು. ಲಾಠಿ ಚಾರ್ಜ್ನಿಂದ ಕೆಲ ಕಾರ್ಯಕರ್ತರಿಗೆ ಗಾಯ, ಒಬ್ಬರ ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಶಾಸಕರ ವಿರುದ್ಧ ಅವರ ವಿರುದ್ಧ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಶಾಸಕರ ಸರ್ಕಾರದ ಗುಲಾಮರಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಣ್ಣಿಗೆ ಕಣ್ಣಿಗೆ ಹೊಡೆದ್ರು, ಲಾಠಿ ಮೇಲೆ ಹೊಡೆದ್ರು, ಈಗ ಲಾಠಿ ಮೇಲೆ ಹೊಡೆದ್ರು ಕಣ್ಣು ಮೇಲೆ. ಶಾಂತಿಯುತವಾಗಿ ಪಾದಯಾತ್ರೆ ಬರ್ತಿದ್ದವ್ರನ್ನ ಕೆರಳಿಸುವ ಕೆಣಕುವ ಕೆಲಸವನ್ನ ಪೊಲೀಸರ ಮೂಲಕ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಬಹಳ ದಿನ ನಡೆಯೋದಿಲ್ಲ. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡಂತ ಯಾವ ಸರ್ಕಾರವೂ ಕೂಡ ಹೆಚ್ಚು ದಿನ ಉಳಿದಿಲ್ಲ, ಈ ಸರ್ಕಾರವೂ ಕೂಡ ಉಳಿಯಲ್ಲ. ಅದು ಜನಾಕ್ರೋಶ ಯಾವ ಮಟ್ಟಿಗಿದೆ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ. ಜನ ತಿರುಗಿ ಬಿದ್ದಿದ್ರೆ ಪರಿಣಾಮ ಏನೇನೋ ಆಗ್ತಿತ್ತು. ಕೆರಗೋಡಿನಿಂದ ಮಂಡ್ಯದ ಪಾದಯಾತ್ರೆಯಲ್ಲಿ BJP ಜೊತೆ JDS ನಾಯಕರು ಪಾಲ್ಗೊಂಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿಗಿಳಿದ್ರು.
ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು. ನಿಮಗೇನಾದರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ, 14 ಬಜೆಟ್ ಕೊಟ್ಟವನಂತೀರಿ, ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ. ನಿಮಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನ ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಇದೊಂದು ರೀತಿ ಜ್ಞಾನ ಇಲ್ಲದೆ ಇರತಕ್ಕಂಥ ಸರ್ಕಾರ, ಆ ಜಿಲ್ಲಾಡಳಿತ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುತೇಕ ಅವರವರ ಸಂಬಂಧಪಟ್ಟಂತ ಬಾವುಟಗಳನ್ನ ದೇವ್ರು ಪೂಜಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಂದು ಸಮುದಾಯದವರು ಮಾಡ್ತಾರೆ. ಅವಿವೇಕಿ ನಡವಳಿಕೆ ಉಳ್ಳಂತ ಜಿಲ್ಲಾಡಳಿತ ಇವತ್ತು ಇಂಥ ಹೀನ ಕೃತ್ಯವನ್ನು ಮಾಡಿದೆ. ಇವ್ರಿಗೆ ಎಚ್ಚರಿಸ್ತಕ್ಕಂಥ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಈ ಆಂದೋಲನದ ಮುಖಾಂತರ ಮಾಡಲತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ವಿಚಾರ ಸಂಬಂಧ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಯಾವುದೇ ವಿವಾದ ಇಲ್ಲ, ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಅದನ್ನ ಸಡನ್ ಆಗಿ ತೆಗೆಯುವುದು ಕಾರಣ ಏನಿತ್ತು? ಈ ಕಾಂಗ್ರೆಸ್ನವರಿಗೆ ಕೇಸರಿ ಕಂಡ್ರೆ ಆಗಲ್ಲ, ಹಿಂದೂ ಹಿಂದುತ್ವ ಕಂಡ್ರೆ ಆಗಲ್ಲ. ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ. ಕೆರಗೋಡು ಗಲಾಟೆ ಬಿಜೆಪಿ ಕುಮ್ಮಕ್ಕು ಎಂದ ಸರ್ಕಾರ. ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದ್ರೆ ಏನು? ಏನು ವಾಟ್ ಡಸ್ ಇಟ್? ಯಾತಕ್ಕೆ ಮಾಡ್ತಾ ಇದಾರೆ? ಯಾಕ್ರಿ ಮಾಡ್ತಾ ಇದಾರೆ ಅವರು? ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದೆ. ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಸಿ ಅವರು ನಮ್ದೇನು ತಕರಾರಿಲ್ಲ. ಅವ್ರು ಯಾವ್ದು ಪಂಚಾಯತಿಯವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅವ್ರಿಗೆ? ಬಿಜೆಪಿಗೆ ರಾಜಕೀಯ ಮಾಡಬೇಕು. ಮಂಡ್ಯಾಲೇನ ಅವ್ರಿಗೇನು ಬೇಸ್ ಇಲ್ಲ, ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದಾರೆ. ಅಲ್ಲರೇ ಎಲ್ಲಾ ಕಡೆನೂ ಎಲ್ಲಾ ಸಂಘ ಸಂಸ್ಥೆಯವರು ಎಲ್ಲಾ ಬಾವುಟಗಳನ್ನ ಹಾಕೊಂಡು ಕೂತ್ಕೊ ಈ ದೇಶದ ಸಂವಿಧಾನ ಯಾಕಿರಬೇಕು, ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದಾರೆ. ಸೊ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಬಿಜೆಪಿಯವರಿಗೆ ಪ್ರತಿಯೊಂದರಲ್ಲೂ ಕೂಡ ಬರೀ ಧರ್ಮದ ಆಧಾರದ ಮೇಲೆ ಪ್ರಚೋದನೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಇರುವಂತ ಪರ್ಮಿಷನ್ ತಗೊಂಡಿದ್ದೆ ಬೇರೆ, ಅವರು ಮಾಡೋದಕ್ಕೆ ಹೊರಟಿದ್ದೆ ಬೇರೆ. ಅದರಿಂದ ನೋಡಿ, ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ಮತ್ತೆ ಅನಾವಶ್ಯಕವಾಗಿ ಈ ರೀತಿ ಪ್ರಚೋದನೆಕಾರಿ ಅವರಿಗೆ ಬರೀ ಪ್ರಚೋದನೆ ಮಾಡೋದೇ ಒಂದು ಕೆಲಸ ಆಗಿದೆ. ಈ ಮಧ್ಯೆ ಬೆಂಗಳೂರಿನಲ್ಲೂ ಬಿಜೆಪಿ ಪ್ರತಿಭಟನೆ ಮಾಡಿತು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡೆಯಲಾಯಿತು. ಕಡೆಗೆ ಹನುಮಧ್ವಜ ತೆರವು ಖಂಡಿಸಿ ಫೆಬ್ರವರಿ 9ಕ್ಕೆ ಮಂಡ್ಯ ನಗರ ಬಂದ್ಗೆ ಕರೆ ಕೊಡಲಾಯಿತು. ಆ ಮೂಲಕ ಮತ್ತೊಂದು ಹೋರಾಟಕ್ಕೆ ಮುನ್ನುಡಿ ಬರೆದು ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಒಂದು ವಿಚಾರವನ್ನು, ಧ್ವಜದ ವಿಚಾರವನ್ನು ಮಾತನಾಡುವಾಗ ಕರ್ನಾಟಕ ರಾಜಕೀಯದ ಇತಿಹಾಸದ ಒಂದು ಮಹತ್ವದ ಘಟನೆ ನನಗೆ ನೆನಪಾಗ್ತಾ ಇರುವಂಥದ್ದು. 1994 ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವತ್ತು ಅಧಿಕಾರವನ್ನು ಸ್ವೀಕರಿಸಿದಂಥವರು HD ದೇವೇಗೌಡ. HD ದೇವೇಗೌಡರು ಅವತ್ತು ಅಧಿಕಾರವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಅಂದರೆ 92, 93, 94 ಅವಧಿಯಲ್ಲಿ August 15 ಮತ್ತು January 26 ಎರಡು ಅವಧಿಗಳಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ವಿಚಾರದಲ್ಲಿ ಬಹಳ ದೊಡ್ಡದಾದಂತಹ ಗಲಾಟೆಗಳು ನಡೆದಿದ್ವು, ಬಹಳ ದೊಡ್ಡದಾದಂತಹ ಹೋರಾಟಗಳು ನಡೆದಿದ್ವು. ಆದರೆ ಆ ಸಮಸ್ಯೆಗೊಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡುವಲ್ಲಿ ಅತ್ಯಂತ ಮುತ್ಸದ್ಧಿತನವನ್ನು ಮೆರೆದಿದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ HD ದೇವೇಗೌಡರು. 1995 January 26 ನಂತರ ಮತ್ತೆಂದು ಅಲ್ಲಿ ಈ ಗಲಾಟೆ ನಡೆದಿಲ್ಲ, ಎಲ್ಲರೂ ಕೂಡ ಸಮಾಧಾನದಿಂದ ನಡ್ಕೊಂಡಿದ್ದಾರೆ. ಯಾಕಿದನ್ನು ಹೇಳ್ತೀನಿ ಅಂದರೆ, ಧ್ವಜದ ವಿಚಾರ ಎಮೋಷನಲ್ ಆಗಿರುತ್ತೆ, ಭಾವನಾತ್ಮಕವಾಗಿರುತ್ತೆ, ಭಾವನಾತ್ಮಕ ವಿಚಾರ ಇರುತ್ತೆ. ಆದರೆ ಅಲ್ಲಿ ರಾಷ್ಟ್ರಧ್ವಜದ್ದು, ಇಲ್ಲಿ ಹನುಮಧ್ವಜದ್ದು ಅನ್ನುವಂಥ ವ್ಯತ್ಯಾಸ ಇದ್ದೇ ಇರುವಂಥದ್ದು. ದೇವೇಗೌಡರ ಪಕ್ಷ ಕೂಡ ಈಗ ಮಂಡ್ಯದಲ್ಲಿ ಹನುಮಧ್ವಜದ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥದ್ದು ವಿಶೇಷ. ಯಾಕಿದು ವಿಶೇಷ ಅಂತ ಹೇಳಿದರೆ, ದೇವೇಗೌಡರು
ಜನತಾ ಪರಿವಾರದ ಮೂಲಕವಾಗಿ ಮಂಡ್ಯದಲ್ಲಿ ನೀರು ಕೊಡುವಂತಹ ವಿಚಾರದಲ್ಲಿ, ರೈತರ ಸಮಸ್ಯೆಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳ ಮೂಲಕ ಅಲ್ಲಿನ ರೈತರ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾದಂಥವರು. ಈಗ ಈ ಹೋರಾಟದಲ್ಲೂ ಕೂಡ JDS ತೊಡಗಿಸಿಕೊಂಡಿದೆ. BJP JDS ನಾಯಕರು ಜೊತೆಯಾಗಿ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಚರ್ಚೆ ನಾನು ಆರಂಭಿಸ್ತೀನಿ DC ತಮ್ಮಣ್ಣವರ ಮೂಲಕ. ತಮ್ಮಣ್ಣವರೇ, ಯಾವ ಸ್ವರೂಪದಲ್ಲಿ ಇಲ್ಲಿ ಸರ್ಕಾರ ತಪ್ಪು ಮಾಡಿದೆ ಅಂತ? ಇವಾಗ ಹನುಮಧ್ವಜವನ್ನು ಹಾರಿಸೋದಕ್ಕೆ ಏಕಾಕಿ ಏನು ಒಂದೇ ದಿವಸದಲ್ಲಿ ಒಂದೇ ರಾತ್ರಿಯಲ್ಲಿ ಪ್ರಯತ್ನ ಮಾಡಲಿಲ್ಲ. ಇದನ್ನು ಹಿಂದಿನಿಂದಲೂ ಕೂಡ ಅಲ್ಲಿ ಒಂದು ಹಳೆಯದು ಧ್ವಜಸ್ತಂಭ ಇತ್ತು. ಓಕೆ. ಏಕೆಂದರೆ ಮಹಾಭಾರತದಲ್ಲಿ ಅರ್ಜುನನ ರಥಕ್ಕೆ ಇದ್ದಂಥದ್ದು ಧ್ವಜಸ್ತಂಭ, ಅರ್ಜುನ ಧ್ವಜ ಸ್ತಂಭ ಅದು. ಹೌದು. ಅದರ ಮೇಲಿದ್ದಂಥ ಬಾವುಟ ಹನುಮಧ್ವಜ. ಹೌದು. ಮಹಾಭಾರತದ ಯುದ್ಧದಲ್ಲಿ. ಹೌದು. ಹಾಗೇನೆ ಇದಕ್ಕೆ ಅರ್ಜುನ ಧ್ವಜ ಅಂತ ಹೇಳಿ ಇಟ್ಟು ಅದರಲ್ಲಿ ಹನುಮಂತನ ಇದನ್ನ ಬಾವುಟವನ್ನು ಆರಿಸಬೇಕು ಅಂತ ಹೇಳಿ ಪಂಚಾಯತಿಗೆ ರೆಪ್ರೆಸೆಂಟೇಷನ್ ಕೊಟ್ಟು ಪಂಚಾಯತಿಯವರಿಂದ ಅನುಮತಿ ಪಡೆದು ಆ ಧ್ವಜಸ್ತಂಭ 108 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ನಿರ್ಮಾಣ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 1 ತಿಂಗಳಾದರೂ ಬೇಕು. ಪಂಚಾಯತಿಯಿಂದ ಅನುಮತಿ ಪಡೆದಿದ್ದಾರೆ. ಪಡೆದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿ ಅದನ್ನ ನಿಲ್ಲಿಸಿದ್ದಾರೆ. ಓಕೆ. ಈ ಹನುಮಧ್ವಜವನ್ನ ಹಾರಿಸಬೇಕು ಅಂದಂತ ಸಂದರ್ಭದಲ್ಲಿ ಇದೆಲ್ಲ ರಾಜಕಾರಣ ಮಾಡಿದ್ದಾರೆ. ಮಾಡೋದು ಬೇಕಾಗಿರಲಿಲ್ಲ. ಓಕೆ. ಆ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರುಗಳಿರ್ಬೋದು, ಎಲ್ಲ ಕುಳಿತು ಊರಿನಲ್ಲಿ ಶಾಂತಿ ಸಭೆ ನಡೆಸಿ ಅವರ ಅಭಿಪ್ರಾಯವನ್ನು ತಿಳಿದು ಮಾಡಿದರೆ ಇಷ್ಟೆಲ್ಲ ಗಲಾಟೆಗೆ ಅವಕಾಶ ಆಗ್ತಿರಲಿಲ್ಲ. ಇದು ಜಿಲ್ಲಾಡಳಿತ ಮತ್ತು ಈ ರಾಜಕಾರಣಿಗಳು ಮಾಡಿದಂಥ ದೊಡ್ಡ ತಪ್ಪಿನಿಂದ ಇವತ್ತಿನ ದಿವಸ ಇಷ್ಟೊಂದು ಹೋರಾಟಕ್ಕೆ ನಾಂದಿ ಆಯಿತು. ಇದು ಬೇಕಾಗಿಲ್ಲ. ಇದು ಯಾವುದೇ ಒಂದು ಪಕ್ಷದ ಹೋರಾಟ ಅಲ್ಲ. ಓಕೆ. ಈ ಹನುಮನ ಬಗ್ಗೆ ನಾವು ಹೇಳಬೇಕು ಅಂತ ಅಂದರೆ ಇವತ್ತಿನ ದಿವಸ ನಾವೆಲ್ಲ ಹಳ್ಳಿಗಳಿಗೋದ್ರೂ ಕೂಡ ಯಾವ ದೇವಸ್ಥಾನ ಇಲ್ಲದೇ ಇದ್ರು ರಾಮನ ದೇವಸ್ಥಾನ ಇಲ್ಲದೇ ಇದ್ರೂ ಹನುಮನ ದೇವಸ್ಥಾನ ಇದೆ ನಮ್ಮ ಹಳ್ಳಿಗಳಲ್ಲಿ. ನಿಜ. ಹಳ್ಳಿಗಳಲ್ಲಿ ಹನುಮಂತನಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಹನುಮಂತ ಸೇವೆಗೆ ಪ್ರತೀತಿಯಾದವನು, ಸೇವೆಗೆ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥವರು ಹಳ್ಳಿಯ ಜನರು. ಅದರಿಂದ ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ಈ ಜನ ಸಹಿಸುವುದಿಲ್ಲ. ಇದನ್ನು ಅರ್ತ್ಕೊಂಡು ಆ ಭಾಗದ ನಮ್ಮ ಭಾಗದ ರಾಜಕಾರಣಿಗಳು ಮತ್ತು ಆಡಳಿತ ಏನಿದೆ, ಜಿಲ್ಲಾಡಳಿತ ಏನಿದೆ, ಅವರು ಜನರ ಜೊತೆ ಸಭೆಯನ್ನು ನಡೆಸಿ ಅದರ ಮೂಲಕ ಜನರನ್ನು ಸಮಾಧಾನಪಡಿಸಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು. ಇವಾಗ ನಾನು ವಿಚಾರಿಸಿದಾಗೆ ಅವರಲ್ಲಿ ರಾಷ್ಟ್ರಧ್ವಜವನ್ನು ನಾವು ಯಾವಾಗ ಆರಿಸ್ತೀವಿ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಆಚರಿಸ್ತೀವಿ ಆರಿಸ್ತೀವಿ, ಅಥವಾ ರಿಪಬ್ಲಿಕ್ ಡೇನಲ್ಲಿ ಆರಿಸ್ತೀವಿ, 2 ದಿವಸ ಸರಿ ಆರಿಸ್ತೀವಿ. ಹೌದು. ಅವತ್ತು ಈಗ ರಾಷ್ಟ್ರಧ್ವಜನೂ ಆರಿಸ್ಬೋದು. ರಾಷ್ಟ್ರಧ್ವಜದ ಬಗ್ಗೆ ಯಾರಿಗೂ ಕೂಡ ಅವಮಾನ ಮಾಡುವಂತಹ ಇದಿಲ್ಲ, ಎಲ್ರಿಗೂ ಗೌರವ ಇದೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಜೊತೆ ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇನ ಇದರಲ್ಲಿ ನೀವು ರಾಷ್ಟ್ರಧ್ವಜನೂ ಆರಿಸಿ, ಉಳಿದಂತ ಇದರಲ್ಲಿ ನಿಮ್ಮ ಧಾರ್ಮಿಕ ಆಚರಣೆ ಹನುಮಧ್ವಜವನ್ನು ಆರಿಸ್ಕೊಳ್ಳಿ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಯಾವುದು ತೊಂದರೆ ಆಗ್ತಿರಲಿಲ್ಲ. ಓಕೆ. ತಮ್ಮಣ್ಣವರು ಮಾತಾಡ್ತೀನಿ. ಅವರು ಹೇಳಿದ್ರು ಯಾವ ಸ್ವರೂಪದಲ್ಲಿ ಇಲ್ಲಿ ಧ್ವಜದ ವಿವಾದ ಎಲ್ಲಿಂದ ಶುರುವಾಗಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ನಟರಾಜ್ ಗೌಡ್ರೆ, ಯಾವ ಸ್ವರೂಪದಲ್ಲಿ ಸರ್ಕಾರಕ್ಕೆ ಹನುಮಧ್ವಜವನ್ನ ಹಾರಿಸಿದ ತಕ್ಷಣ ಅಥವಾ ಕೇಸರಿ ಧ್ವಜವನ್ನು ಕಂಡ ತಕ್ಷಣ ಸಿಟ್ಟು ಬರ್ತಾ ಇದೆಯಾ ಅಂತ? ಇಲ್ಲ ನೋಡಿ, ಈ BJPಗರು JDSನವ್ರಿಗೆ ಮಡಕ್ ಬರೋ ಕೆಲಸ ಇಲ್ಲ. ತುಂಬ ರಾಜಕೀಯ ಅಧಪತನ ಅವ್ರು ಕಂಡಿದ್ದಾರೆ. ಅವರು ಕುಮಾರಸ್ವಾಮಿಯವ್ರದ್ದು ಕಲುಷಿತ ಮನಸ್ಸು ಕಲುಷಿತಗೊಂಡಿದೆ ಅವ್ರದ್ದು. BJP RSSಗಿಂತ ದೊಡ್ಡ ಮಟ್ಟದ ಕೋಮುವಾದಿ ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ಅವರು ಈ ನಾಟಕವನ್ನು ಕುಮಾರಸ್ವಾಮಿ ಪ್ರತಿಪ್ರೇರಿತ ನಾಟಕ ಇದು. ಸಿ, ಇಡೀ ಮಂಡ್ಯದಲ್ಲಿ 1,00,000 ಬಾವುಟಗಳಿದ್ದಾವೆ. ಇವತ್ತು ನಾನು ಮಂಡ್ಯದಿಂದಲೇ ಬಂದೆ, ಎಲ್ಲೆಲ್ಲಿ ನೋಡಿದ್ರು ಧ್ವಜ ಇದ್ದಾವೆ. ಆದರೆ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ಅನುಮತಿ ಪಡೆದಲೆ ಆ ಧ್ವಜಸ್ತಂಭಕ್ಕೆ ನೀವು ಕೇಸ್ ಉತ್ತರ ಕೊಡ್ತೀನಿ. ನಟರಾಜ್ ಗೌಡ್ರು, ಮಾತಾಡ್ಕೊಳ್ಳಿ. ಆಮೇಲೆ ಅನುಮತಿ ತಗೊಂಡ್ರದ್ದು ಅಲ್ಸಿ ಅಲ್ಲಿ ಅನುಮತಿ ಯಾವ್ದು ಕೊಡ್ತಾರೆ ಸರ್ಕಾರಿ ಧ್ವಜಕ್ಕೆ, ಧ್ವಜಸ್ತಂಭಕ್ಕೆ ಯಾರು ಕೊಡೋದು? ಯಾವ ಅನುಮತಿ ಸಿಗುತ್ತೆ? ಅನುಮತಿ ಸಿಗುತ್ತೆ. ನೀವು ಇಲ್ಲಿವರೆಗೂ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ನೋಡಿದ್ದೀರಾ, ನೀವು ನಾಡಧ್ವಜ ಆರಿಸ್ತಾರೆ ಇಲ್ಲ ರಾಷ್ಟ್ರಧ್ವಜ ಆರಿಸ್ತಾರೆ. ಇವ್ರು ಹೋಗಿ ಆ ಧ್ವಜವನ್ನು ಆರಿಸಿ ತಿರ್ಗಿ ಅದನ್ನು ಇಳಿಸಿದ ಮೇಲೆ ಈ ರೀತಿಯ ಕಿತಾಪತಿ ಮಾಡ್ತಾ ಇದ್ದು ರಾಜಕೀಯ ಅಲ್ವಾ ಇವ್ರದ್ದು? ನಾವೆಲ್ಲ ಯುವನಿಧಿ ಕೊಡಿ ಯುವನಿಧಿ ಕೊಡಿ ಇವರು ಕೊಡ್ತಾರೆ, ಇವರು ವಿಷ ಕೊಡ್ತಾರೆ. BJP ಮತ್ತೆ JDS ನವ್ರ ಜೊತೆ ವಿಷ ಕೊಡ್ತಾ ಇದಾರೆ. ಸಿ, JDS ನವರು ಇಲ್ಲಿವರೆಗೂ ರೈತರು ನಾವು ಅಂತ ರೈತರು ಕೇಸರಿ, ಒಂದ್ ನಿಮಿಷ, ಹಸಿರು ಶಾಲಾ ಕೊಂಡು ಆಡ್ತಾ ಇದ್ರು. ಇಲ್ಲಿವರೆಗೂ ಹಸಿರು ಶಾಲಾ ಕೊಂಡು ಆಡ್ತಾ ಇದ್ರು. ಸುಳ್ಳು ಹೇಳಬಾರ್ದು. ಹಸಿರು ಶಾಲಾ ಕೊಂಡು ಆಡ್ತಾ ಇದ್ರು. ಇವತ್ತು ಕುಮಾರಸ್ವಾಮಿ ಅವರು
ಕೇಸರಿ ಶಾಲ ಹಾಕೊಂಡು ಅದನ್ನ ಜೆಡಿ ಅಲ್ಲಿಂದ ಬಿಜೆಪಿ ಆರ್ ಎಸ್ ಎಸ್ ಯಾರು ಇಲ್ಲ ಅಲ್ಲಿ ಅಲ್ಲಿರತಕ್ಕಂಥದ್ದು ಜೆ ಡಿ ಎಸ್ ಕೆಲವೇ ಕೆಲವು ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರಿಗೂ ಕೇಸರಿ ಕಲರ್ ಹಾಕ್ಸ್ಬಿಟ್ಟು ಸಾವಿರ ಸಾವಿರ ದುಡ್ಡು ಕೊಟ್ಟು ಬಂದು ಗಾಟೆ ಮಾಡಿಸ್ತಾ ಇದಾರೆ. ಏನ್ ಮಾತಾಡ್ತೀರಾ, ಇದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಏನ್ ಮಾತಾಡ್ತೀರಾ, ಶುಲ್ಲಕ ರಾಜಕಾರಣ ಮಾಡ್ತಾರೆ ಎಂತ ಸುಳ್ಳು ಅಂದ್ರೆ ಮನೆ ದೇವರ ಕೌಂಟರ್ ಮಾಡಿ ನಿಮ್ಗೆ ಮಾಹಿತಿ ಕೊಡ್ತೀನಿ, ಸುಳ್ಳು ಹೇಳಬಾರದು, ಕೊಡ್ತೀನಿ. ಇವರು ರಾಜಕೀಯ ಭಾಷಣ ಮಾಡೋ ಬಂದಿದ್ದಾರೆ, ಯಾರು ಕರ್ಕೊಂಡ್ ಬಂದ್ರು ತಮಿಳವ್ರು ಗೊತ್ತಿಲ್ವ ಕೇಳಿ ನೋಡಿ. ಸಿ ರಾಜಕಾರಣ ಮಾಡಬೇಕು, ವಿಷ ಹಂಚಿ ದ್ವೇಷ ಬೆಂಕಿ ಹಚ್ಚಿ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕೆಡವಿ ಇವರು ರಾಜಕಾರಣ ಮಾಡ್ತಾರೆ. ಅಶೋಕೌಡ್ರೆ, ದೋಸ್ತಿಗಳು ಸೇರ್ಕೊಂಡು ಹೊಸದೊಂದು ಯುದ್ಧವನ್ನ ಆರಂಭಿಸಿದ್ದೀರಿ ಮಂಡ್ಯದಲ್ಲಿ, ಚೆಕ್ ಮಾಡೋಣ ಒಂದ್ ನಿಮಿಷ. ಏನು ಅಂತಂದ್ರೆ, ರಾಮನ ದೇವಸ್ಥಾನ ಆಗ್ತಾ ಇದೆ ಇಡೀ ದೇಶದಲ್ಲಿ. ರಾಮನ ಸೇವಕರಾದಂತಹ ಹನುಮಂತ, ನಾವು ಸಹ ಹನುಮಂತನ ಜಾಗದಿಂದ ಬರ್ತಕ್ಕಂಥದ್ದು ಅಂತ ಹೇಳಿ ಕಿರುಗೋಡಿನ ಜನ ಒಂದಷ್ಟು ಜನ ಸೇರ್ಕೊಂಡು ಇಲ್ಲ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಒಂದು ಧ್ವಜ ಸಂಮಾನ ನಿರ್ಮಿಸೋದಕ್ಕಿಂತ ಹೋಗ್ತಾರೆ. 108 ರಿಮೆಂಬರ್ ದಿಸ್, 108 ಇಂಪಾರ್ಟೆಂಟ್ ಇಲ್ಲಿ. ಧಾರ್ಮಿಕವಾಗಿ ಆಚರಣೆ ಮಾಡ್ತಕ್ಕಂಥ 108 ಇದು ಒಂದು ಧ್ವಜ ಸಂಮಾನ ನಿರ್ಮಾಣ ಮಾಡೋಣ ಅಂತ ಹೇಳಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾರೆ. ಇಡೀ ಗ್ರಾಮ ಕಿರುಗೋಡು ಗ್ರಾಮ ಏನಿದೆ, ತತ್ಸುಮಾರು 7-8 ಸಾವಿರ ಜನ ಮತದಾರ ಇರತಕ್ಕಂಥದ್ದು, 10,000 ಜನ ಜನಸಂಖ್ಯೆ ಇರತಕ್ಕಂತಹ ಮತ ಗ್ರಾಮ ಅದು. ಆ ಗ್ರಾಮದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ನವಂಬರ್ ಎಂಡ್ ಲಾಸ್ಟ್ ವೀಕಲ್ಲಿ ಒಂದು ಪರ್ಮಿಷನ್ ಬೇಕಲ್ಲ, ಪರ್ಮಿಷನ್ ಬೇಕೇ ಬೇಕಲ್ಲ, ಹಾಗಂತ ಹೇಳಿ ಪರ್ಮಿಷನ್ಗೋಸ್ಕರ ಆಗ್ತಾರೆ. ನನ್ನ ಹತ್ರ ಇದೆ ಪರ್ಮಿಷನ್ ಲೆಟರ್ ಇದೆ, ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳಿ ಅನುಮೋದನೆ ಕೊಡ್ತಾರೆ ಪಂಚಾಯತಿನಲ್ಲಿ. ಅದಾದ್ಮೇಲೆ ಓದ್ತೀನಿ, ನಾನು ಯಾವುದೇ ರೀತಿ ಕಾಂಟ್ರಡಿಕ್ಟ್ ಮಾಡ್ತಿಲ್ಲ. ನನ್ನ ಹತ್ರ ಪರ್ಮಿಷನ್ ಧ್ವಜಸ್ಥಾನ ಅಂದ್ರೆ ಭಗವದ್ಧ್ವಜಕ್ಕೆ ಅಂತಾನೆ ಇದೆ, ನನ್ನ ಹತ್ರ ಇದೆ, ನಾನು ಕೊಡ್ತೀನಿ, ತಮಗೂ ಕೊಡ್ತೀನಿ. ನವೆಂಬರ್ ಲಾಸ್ಟ್ ವೀಕ್, ನವೆಂಬರ್ ಲಾಸ್ಟ್ ವೀಕ್. ಆಮೇಲೆ ಭಗವತ್ ಧ್ವಜ ಅಂದ್ರೆ ಭಗತ್ ಅಂದ್ರೆ ಫ್ಲಾಗ್ನ ಒಂದು ಏನಿದೆ ಅಂದ್ರೆ ಗರುಡ ಸ್ತಂಭ, ಅದನ್ನ ನಿಲ್ಲಿಸ್ತಾರೆ. ಅದಾದ್ಮೇಲೆ ಡಿಸೆಂಬರ್ ಎಂಡ್ ಅಲ್ಲಿ ಫ್ಲಾಗ್ನ ಇಷ್ಟ ಮಾಡ್ತೀವಿ ಅಂತ ಹೇಳಿ ಧ್ವಜ ಸ್ತಂಭ ಅಂದ್ರೆ ಗರುಡ ಸ್ತಂಭ, ಐ ಮೀನ್ ಟು ಸೇ ಧ್ವಜ ಸ್ತಂಭ ನಿಲ್ಲಿಸ್ತಾರೆ. ಅದಾದ್ಮೇಲೆ ಧ್ವಜನ ಆರಿಸ್ತೀವಿ ಭಗವದ್ಧ್ವಜ ಅಂತ ಹೇಳಿ ಅದಕ್ಕೂ ಪರ್ಮಿಷನ್ ಸಿಗ್ತದೆ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ತತ್ಸುಮಾರು 15-17 ಅಂದರೆ ಜನವರಿ 15-17 ಓ ಇದು ಆರಿಸ್ತರೆ ಪೊಲಿಟಿಕಲಿ ನಮಗೆ ಡಿಸ್ಟರ್ಬ್ ಆಗಬಹುದು ಅಂತ ಹೇಳಿ 17 ಈ ಗೌರಿ ಶಂಕರ ಸೇವಾ ಟ್ರಸ್ಟ್ ಅಂತ ಯಾರು ಅಂತ ಅಂದರೆ ಈ ಹುಡುಗರೆಲ್ಲ ಸೇರಿ ಎಲ್ಲ ಹುಡುಗರು ಗೌರಿ ಶಂಕರ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವರು, ಇದೊಂದು 50-60 ಹಳೆಯ ಟ್ರಸ್ಟ್ ಇದು. ಈ ಹಳೆಯ ಟ್ರಸ್ಟು ಎಲ್ಲ ಮುತ್ಸದ್ದಿಗಳಿರ್ತಾರೆ, ಅವ್ರ ಮಕ್ಕಳೆಲ್ಲ ನೀವು ಟೇಕ್ ಓವರ್ ಮಾಡಿದ್ದಾರೆ, ಅವರೊಂದು 30-40 ಜನಕ್ಕೆ ನೀವೇ ಮಾಡ್ರಪ್ಪ ಅಂತ ಹೇಳ್ತಾರೆ, ಯಾರೋ ಅಲ್ಲೇ ಸೇರ್ಕೊಂಡು ಅವ್ರು ಮಾಡ್ತಾರೆ. ಅದರಲ್ಲೊಂದು 4-5 ಜನಕ್ಕೆ ಕರ್ಕೊಂಬಂದು ಒಂದು ಲೆಟರ್ನ ಬರ್ಕೊತಾನೆ, ಯಾರು ಆ ಪಿ ಡಿ ಒ ಹತ್ರ ಇರ್ತಕ್ಕಂಥ ಒಬ್ಬ ಬಿಲ್ ಕಲೆಕ್ಟರ್. ನೋಡಿ, ಎರಡು ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ ನನ್ನ ಹತ್ರ ಇದೆ, ಎರಡೂದ್ರದ್ದು ಕೊಡ್ತೀನಿ, ನೀವೇ ನೋಡ್ಕೊಬೋದು. ಆ ಎರಡರದೂ ಏನು ಮಾಡ್ತಾರೆ ಅಂತಂದರೆ, ಇವರೇನೆ ನೀವು ನೋಡಪ್ಪ ನಿಮ್ಮ ಪರ್ಮಿಷನ್ಗೆ ಹಾಕ್ಕೊಂಡು ಅಂದರೆ ಪರ್ಮಿಷನ್ ಅವತ್ತೆಲ್ಲ ನಿಮಗೆ ಲೀಗಲಾಗಿ ಆಗಬೇಕು ಅಂತಂದರೆ ಅದಕ್ಕೊಂದು ಸೈನ್ ಆಗ್ಬಿಟ್ಟು ಹೋಗಿ ಅಂತಾರೆ, ಅವ್ರು ಸೈನ್ ಆಗ್ಬಿಟ್ಟು ಹೊರಟೋಗ್ತಾರೆ. ಯಾರೋ 4-5 ಜನ ಅದಾದ್ಮೇಲೆ ಬರ್ಕೊಂಡಿದ್ದಾರೆ ಇಲ್ಲಿ, ಅವ್ರಿಗೆ ಮನಸೋ ವಿಚಾರ ಬರ್ಕೊಂಡಿದ್ದಾರೆ, ಅದಾದ್ಮೇಲೆ ಗೊತ್ತಾಗ್ತದೆ. ಇರಲಿ, ಅದಕ್ಕೆಲ್ಲ ಇಲ್ಲ ಒಂದ್ ನಿಮಿಷ ಕಾನೂನು ಪಾಲನೆ ಮಾಡಬಾರದು, ಮನಸೋ ವಿಚಾರ ತೊಂದ್ರೆ ಇಲ್ಲ, ಕಾನೂನು ಶಾಂತಿ ಸುವ್ಯವಸ್ಥೆ ಬಾರ, ಮನಸೋ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಎಲ್ಲದಕ್ಕಿಂತ ಜಾಸ್ತಿ, ಎಲ್ಲದಕ್ಕಿಂತ ಜಾಸ್ತಿ 20 ಜನವರಿ ಭಗವದ್ಧ್ವಜ ಅಲ್ಲಿ ಹಾರಿಸಲಾಗ್ತದೆ. 25 ಬೆಳಗ್ಗೆ ಆ ಪಂಚಾಯತಿ ಸದಸ್ಯರೆಲ್ಲನೂ ಏನು ತಿಂಗಳ ಮೀಟಿಂಗ್ಸ್ ಇರಬೇಕು ಸೇರ್ತಾರೆ, ಭಗವದ್ಧ್ವಜ ಆರಿಸ್ಬಿಟ್ಟಿದ್ದಾರೆ ಇರಲಿ ಪರವಾಗಿಲ್ಲ ಅಂತ ಹೇಳಿ ಮತದಾನಕ್ಕೆ ಎಷ್ಟು ಅಂತ ಹಾಕ್ತಾರೆ. ಇಬ್ಬರು ಆಬ್ಸೆಂಟ್ ಇರ್ತಾರೆ, 20 ಇರ್ತಾರೆ, 22 ಜನ ಸದಸ್ಯರು ಇರ್ತಕ್ಕಂಥದ್ದು. ಆಯ್ತಾ, ರಿಪಬ್ಲಿಕ್ ಯಾವ್ದು ರಿಪಬ್ಲಿಕ್ ಅಂತ ಗೊತ್ತಾಗ್ತದೆ. 25 ಬೆಳಗ್ಗೆ 20 ಅದರಲ್ಲಿ 20 ಇರ್ತಾರೆ, 18 ಪರವಾಗಿ ವೋಟ್ ಹಾಕ್ತಾರೆ ಭಗವದ್ಧ್ವಜನ ಇರಲಿ ಅಂತ ಹೇಳಿ. ಅದಾದ್ಮೇಲೆ ಏನಾಗ್ತದೆ ಅಂತಂದ್ರೆ, ಆ ಜನ ಯಾರು ಸೇರಿರ್ತಾರೆ ಅವರೇನೆ ಹೋಗಿ ಇಲ್ಲ ಇವತ್ತು ರಿಪಬ್ಲಿಕ್ ಡೇ ಇದೆ, ನಾವು ಇವತ್ತು ಭಾರತ ಧ್ವಜನ ಹಾರಿಸೋಣ ಅಂತೇಳಿ ಭಗವದ್ಧ್ವಜನ ಕೆಳಗಡೆ ಇಳಿಸ್ತಾರೆ. ಬೆಳಗ್ಗೆ ಏನು ಕಾನೂನುಬದ್ಧವಾಗಿರ್ತದೆ ಅದನ್ನು ಹಾರಿಸ್ತಾರೆ. ಅದಾದಮೇಲೆ ಸಾಯಂಕಾಲದ ಒಳಗಡೆ, ಸಾಯಂಕಾಲ 6 ಇಳಿಸ್ಬೇಕಲ್ಲ, ಅದು ರೂಲ್ಸ್ ಅಲ್ವಾ, ಅದು ಅದ್ರ ಪ್ರಕಾರ ಇಳಿಸ್ತಾರೆ. ಅದಾದಮೇಲೆ ಮತ್ತೆ 27 ಬೆಳಗ್ಗೆ ಭಗವದ್ಧ್ವಜ ಮೇಲ್ಗಡೆ ಹೊರಟೋಗ್ತದೆ, ಅಂದರೆ ಮೇಲ್ಗಡೆ ಅಂದರೆ ಹಾರಿಸ್ತಾರೆ. 3 ತತ್ಸುಮಾರು ಇವೋ ಬರ್ತಾರೆ, ಇವೋ ಬಂದು ಏನು ಮಾಡ್ತಾರೆ, ಇದು ಭಗವದ್ಧ್ವಜ ಆರಿಸಿರೋ ತಪ್ಪು, ಭಗವದ್ಧ್ವಜ ಇಳಿಸಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಗಲಾಟೆ ಮಾಡ್ತಾರಲ್ಲ 200 ಜನ, ಯಾರು ಆ ಗ್ರಾಮದವರೇನೆ ಹುಡುಗರು, ರಾಜಕೀಯದವರು ಯಾರು ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅದಾದಮೇಲೆ ಏನಾಗ್ತಾರೆ, ಮಧ್ಯರಾತ್ರಿ ಮೂರು ಗಂಟೆ ಸಮಯದಲ್ಲಿ ಇಒ ಮತ್ತು ತಹಸೀಲ್ದಾರ್ ಬಂದು ಭಗವದ್ಧ್ವಜ ಇಳಿಸಕ್ಕೆ ಹೋಗ್ತಾರೆ. ಊರವರೆಲ್ಲ ಸೇರ್ಕೊಂಬಿಟ್ಟು ಮುತ್ತಿಗೆ ಹಾಕ್ತಾರೆ, ನೀವು ಇಳಿಸಕ್ಕೆ ಬಿಡಲ್ಲ ಅಂತೇಳಿ. 5 ಅಲ್ಲಿ ಲೋಕಲ್ ನಮ್ಮ ಲೀಡರ್ ಅಶೋಕ್ ಜಯರಾಮ್ ಅವ್ರು ಹೋಗ್ತಾರೆ, ತದನಂತರದಲ್ಲಿ ಇನ್ನೊಂದು 5-6 ಜನ ಲೀಡರ್ಗಳು ಹೋಗ್ತಾರಲ್ಲಿ. ಅದಾದಮೇಲೆ ಏನಾಗ್ತದೆ ಅಂತಂದರೆ, 9 ಅವರು ತಳ್ಕೊಂಡು ಹೋಗ್ತಾರೆ, 9 ಲಾಠಿ ಚಾರ್ಜ್ ಆಗ್ತದೆ.
ಹತ್ತುವರೆ ನಲ್ಲಿ ಮತ್ತೆ ಸೀರಿಯಸ್ ಲಾಠಿ ಚಾರ್ಜ್ ನೋಡಿ ಇಲ್ಲೂ ಒಂದ್ ನಿಮಿಷ ಹರಿಪ್ರಸಾದ್ ಇಲ್ಲಿ ಕೆಲವೊಂದು ಡೇಟ್ ಗಳನ್ನ ಹೇಳಿದ್ರು, ಕೆಲವೊಂದು ಆರ್ಡರ್ ಗಳನ್ನು ಕೂಡ ಹೇಳಿದ್ರು. ಹಂಗಾದ್ರೆ ಮತ್ತೊಂದು ಆರ್ಡರ್ ಇದೆ ಸರ್ಕಾರದ ಕಡೆಯಿಂದ ಇರುವಂತದ್ದು, ಅಂದ್ರೆ ಸರ್ಕಾರದ ಕಡೆಯಿಂದ ಅಂದ್ರೆ ಅಲ್ಲಿಯ ಗ್ರಾಮ ಪಂಚಾಯತ್ ಕಡೆಯಿಂದ. ಅದ್ರ ಬಗ್ಗೆ ನಾನು ಡಿ ಸಿ ತಮ್ಮಣ್ಣವ್ರ ಜೊತೆ ಕೂಡ ಮಾತಾಡಲೇಬೇಕು, ಹಾಗೆ ಅಶೋಕಗೌಡರ ಹತ್ರ ಕೂಡ ಕೆಲವೊಂದು ವಿಚಾರಗಳನ್ನ ಕೇಳಲೇಬೇಕು. ಬಹಳ ಮುಖ್ಯವಾದಂತಹ ಅಂಶಗಳು ಇಲ್ಲಿ ಇದಾವೆ. ಯಾಕೆಂದ್ರೆ ಸರ್ಕಾರ ಯಾವ ಸ್ವರೂಪದಲ್ಲಿ ಹನುಮಧ್ವಜವನ್ನ ಇಳಿಸಿದೆ, ಯಾವ ಕಾರಣಕ್ಕಾಗಿ ಇಳಿಸಿದೆ, ಕಾಂಗ್ರೆಸ್ನವರಿಗೆ ಕೇಸರಿಯನ್ನು ಕಂಡ್ರಾಗುವುದಿಲ್ಲ ಅನ್ನುವಂಥ ಒಂದು ಆರೋಪವು ಕಾಂಗ್ರೆಸ್ನ ವಿರುದ್ಧ ಇದೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ ಇಲ್ಲ ಇಲ್ಲ ಇಲ್ಲ, ಪರ್ಮಿಷನ್ ಏನು ಕೊಟ್ಟಿದ್ವಿ ಅದು ಏನೇನಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಇದ್ದಾವೆ. ಈಗಾಗಲೇ ಅಶೋಕಗೌಡರು ಕೂಡ ಕೆಲವೊಂದು ಡೇಟ್ಗಳನ್ನು ನಮ್ಮ ಜೊತೆಗೆ ಹೇಳಿದರು, ಇಂಥ ದಿವಸಗಳಲ್ಲಿ ಇಂಥದ್ದೆಲ್ಲ ಆಯಿತು, ಈ ಪ್ರಕಾರವಾಗಿ ನಡೆದಿದೆ ಅಂತ ಹೇಳಿ. ಹಾಗಾದರೆ ಇಲ್ಲಿ ನಡೀತಾ ಇರುವಂಥದ್ದು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮುಂದುವರಿಸೋಕ್ಕಿಂತ ಮೊದಲು ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಳೆ ಮೈಸೂರು ಹೊಸ ಗೇಮ್, ಲೋಕಸಭೆ ಅಖಾಡಕ್ಕೆ ಸಜ್ಜಾಯಿತು ಮಂಡ್ಯ. ಸಕ್ಕರೆ ನಾಡು ಮಂಡ್ಯ ಸಂಪೂರ್ಣ ಕೇಸರಿಮಯವಾಗಿತ್ತು. ಕೆರಗೋಡು ಭಗವದ್ಧ್ವಜ ತೆರವು ಖಂಡಿಸಿ ನಡೆದ ಹೋರಾಟ ಪಾದಯಾತ್ರೆ ವೇಳೆ ಮೈತ್ರಿ ಪಕ್ಷಗಳ ಹೋರಾಟವಿತ್ತು. ಲೋಕಸಭೆ ಚುನಾವಣೆ ಟಾರ್ಗೆಟ್ ಮಾಡಿಕೊಂಡಿರೋ ಮೈತ್ರಿ ಪಕ್ಷಗಳ ಹೋರಾಟ ಮಂಡ್ಯದ ಬೀದಿಗಿಳಿದಿತ್ತು. ಹಸಿರು ನೆಲ ಹಸಿರು ಬಾವುಟ ಮಾಯ, ಮಂಡ್ಯ ಕೇಸರಿಮಯ, ದಳಪತಿಗಳು ಕೇಸರಿ. ಕೆರಗೋಡು ಘಟನೆ ಖಂಡಿಸಿ ನಿನ್ನೆ ಕೆರಗೋಡಿಗೆ ಭೇಟಿ ಕೊಟ್ಟಿದ್ರು ಅಶೋಕ್. ಇಂದು ಮೈತ್ರಿ ನಾಯಕ ಕುಮಾರಸ್ವಾಮಿ ಸರದಿ. ಕುಮಾರಸ್ವಾಮಿ, ಸಿಎಸ್ ಪುಟ್ಟರಾಜು ಸೇರಿದಂತೆ ಮಂಡ್ಯದ ಎಲ್ಲ ಜೆಡಿಎಸ್ ನಾಯಕರು ಕೇಸರಿ ಶಾಲು ಏರಿಸಿಕೊಂಡಿದ್ರು, ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಬಿಜೆಪಿ ಪ್ರತಿಭಟನೆ ಅಂದಮೇಲೆ ಅಲ್ಲಿ ಹಿಂದುತ್ವ ಅಜೆಂಡಾ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಆಗಿದ್ದು ಅದೇ. ಹಿಂದೂಗಳನ್ನ ಕಂಡ್ರೆ ಕಾಂಗ್ರೆಸ್ಗೆ ಆಗಲ್ಲ, ಅದಕ್ಕಾಗಿ ಇಂಥ ದಬ್ಬಾಳಿಕೆಗಳು ಆಗ್ತಿವೆ ಅನ್ನೋದು ಬಿಜೆಪಿ ವಾದ. ಇದು ಈ ಸರ್ಕಾರದ ಹಣಬರ, ಈ ಸರ್ಕಾರದ ಹಣಬರ. ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ನವ್ರದ್ದು, ಆ ಫೋಟೋಗ್ ರಕ್ಷಣೆ ಕೊಡೋಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದ್ದೀರಿ. ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ಗೆ ರಕ್ಷಣೆ ಕೊಡೋದಿರಲಿ, ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿ ಬರ್ತೀರಿ, ಸರಿಪಡಿಸ್ಕೊಳ್ಳಿ. ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ, ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ, ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ ಇದು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಆಚರಣೆ ನಂಬಿಕೆ ಎಲ್ಲದರ ಮೇಲೆ ಪ್ರಹಾರ ಮಾಡುವಂಥ ಒಂದು ಸ್ಥಿತಿಗೆ ಅದು ಬಂದಿದೆ. ಯಾಕಂದರೆ ಅಲ್ಪಸಂಖ್ಯಾತರ ಓಟನ್ನು ಗಟ್ಟಿ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಸೂಚನೆಗಳು ಎಲ್ಲ ರೀತಿ ಪ್ರಹಾರ ಮಾಡಿ ಅವರಿಗೆ ನಾವು ನಿಮ್ಮ ಪರವಾಗಿದ್ದೇವೆ ಅಂತೇಳಿ ಸೂಚನೆಯನ್ನು ಕಳಿಸ್ತಾ ಇದ್ದಾರೆ. ಇವತ್ತು ಕೆರಗೋಡಿಂದ ಮಂಡ್ಯದವರೆಗೆ ಅವರು ಪಾದಯಾತ್ರೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಹೋಗಿ ಮಾನ್ಯ ಕುಮಾರಸ್ವಾಮಿಯವರು ಹೋಗಿ ಅಲ್ಲಿ ಅದನ್ನು ಮತ್ತೆ ತಿರ್ಗಾ ಅದನ್ನೇ ಇಶ್ಯೂನ ಇಟ್ಕೊಂಡು ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಮನವಿ ಕೊಡೋಕ್ಕೆ ಹೋಗಿ ಎಲ್ಲೆಲ್ಲ ಗಲಾಟೆ ಮಾಡಿಕೊಂಡು ಗೊದಲ ಸೃಷ್ಟಿ ಮಾಡಿದ್ದಾರೆ, ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ದುರುದ್ದೇಶದಿಂದ ರಾಷ್ಟ್ರದ ನಮ್ಮ ಭಗವಧ್ವಜವನ್ನು ಹಾರಿಸಿದಾಗ ಅದನ್ನು ಇಳಿಸಿ ಈ ರೀತಿಯಂಥ ಒಂದು ಷಡ್ಯಂತ್ರವನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಸಹಕಾರದಿಂದ ಈ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಂಥ ನಿಮ್ಮ ಅಧಿಕಾರದ ದರ್ಪದಿಂದ ಏನೇ ದಬ್ಬಾಳಿಕೆ ಮಾಡಿಕೊಂಡು ಹಿಂದುತ್ವವನ್ನು ಅಳಿಸ್ಬೇಕು ಅಂತೇಳಿ ನಿಮ್ಮ ಏನು ಮನಸ್ಸಲ್ಲಿದ್ದರೆ ಅದು ನಿಮ್ಮ ಕನಸದು, ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲಿದ ವಿಚಾರ. ಹನುಮಧ್ವಜ ಎಷ್ಟು ದಿವಸದಿಂದ ಇತ್ತು ಇದು? ಅದಕ್ಕೆ ಫಸ್ಟ್ ಉತ್ತರ ಹೇಳಿ, ಎಷ್ಟು ದಿನದಿಂದ ಹನುಮಧ್ವಜ ಅಲ್ಲಿತ್ತು, ಯಾವ ಕಾಲದಿಂದ ಇತ್ತು, ಎಷ್ಟು ವರ್ಷದಿಂದ ಇತ್ತು, ಏನೋ ಅದಕ್ಕೆ ಉತ್ತರ ಬೇಕಲ್ಲ. ನೋಡ್ರಿ, ಅವ್ರಿಗೆ ಇವತ್ತು ಸರ್ಕಾರದ ವಿರುದ್ಧ ಸಣ್ಣ ಪುಟ್ಟ ವಿಷಯನ ದೊಡ್ಡದು ಮಾಡ್ತಾ ಇದ್ದಾರೆ. ಇದು ಗಲಾಟೆ ಮಾಡೋ ವಿಚಾರನೇ ಅಲ್ಲ. ಅವ್ರು ದೇವ್ರ ಪೂಜೆ ಮಾಡೋ ದಿವಸ ಹನುಮಧ್ವಜ ನೆಟ್ಟಿದ್ರು, ಮುಗಿದ್ನ ತೆಗಿಬೇಕಲ್ವ. ಹಿಂದುತ್ವ, ಹಿಂದೂ, ಹೀಗೆ ಎಲ್ಲವೂ ಈಗ ಬಿಜೆಪಿಗೆ ಅಸ್ತ್ರಗಳೇ. ಅಯೋಧ್ಯೆ ಮಂದಿರ ನಿರ್ಮಾಣ ಸಂಭ್ರಮಾಚರಣೆ ಅದಕ್ಕೆ ಬ್ರೇಕ್, ಅದರೊಳಗಿನ ರಾಜಕೀಯ ಇದೀಗ ಲೋಕಸಭೆಗೆ ಅಖಾಡ ಸಿದ್ಧ ಅನ್ನೋದರ ಸೂಚನೆಯೇ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಗ್ಗೆ ನಾವು ಈಗ ಚರ್ಚೆ ಮುಂದುವರಿಸೋಣ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವೊಂದು ಅಂಶಗಳಿದ್ದಾವೆ. ಯಾಕಂದ್ರೆ ನಾವು ಇಲ್ಲಿ ಈಗಾಗಲೇ ಒಂದು ಮಾತನ್ನ ಡಿ ಸಿ ತಮ್ಮಣ್ಣವರು ಆರಂಭದಲ್ಲಿ ಹೇಳಿದ್ರು, ಅಲ್ಲಿ ಅರ್ಜುನ ಸ್ತಂಭವನ್ನ
ನಿಲ್ಲಿಸುವಂಥದ್ದು ಅನ್ನುವಂಥ ವಿಚಾರ ಇತ್ತು. ಯೋಗೇಶ್ ಅನ್ನುವಂಥವ್ರು ಕೊಟ್ಟಿರುವಂತಹ ಅರ್ಜಿಯ ಪ್ರಕಾರವಾಗಿ ನೋಡ್ತಾ ಹೋದರೆ ಗ್ರಾಮ ಪಂಚಾಯತ್ನಲ್ಲಿ ಉಲ್ಲೇಖ ಆಗುವಂಥದ್ದು, ಅಲ್ಲಿ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಅರ್ಜುನ ಸ್ತಂಭ ನಿರ್ಮಿಸಿ ಮನವಿ ನಿರ್ಮಿಸಲು ಮನವಿ ಸಲ್ಲಿಸಿರುತ್ತಾರೆ. ಇದು ಯೋಗೇಶ್ ಅವರ ಅರ್ಜಿ. ಇನ್ನೊಂದು ಅರ್ಜಿಯಲ್ಲಿ ಸಲ್ಲಿಕೆಯಾಗಿದೆ ಶ್ರೀರಾಮ ಭಜನಾ ಮಂಡಳಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಇವರು ಸಲ್ಲಿಸಿರುವಂಥ ಅರ್ಜಿ. ಈ ಅರ್ಜಿಯಲ್ಲಿರುವಂತಹ ಕಂಟೆಂಟನ್ನು ನೋಡಿದರೆ ಸದರಿ ಅರ್ಜಿ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರೆಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು, ಇಲ್ಲಿ ಅರ್ಜುನ ಸ್ತಂಭದ ಉಲ್ಲೇಖ ಇಲ್ಲ, ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ. ಸದರಿ ಮನವಿಯ ರೀತಿಯ ಸ್ಥಳ ಪರಿಶೀಲಿಸಿ ಸಾರ್ವಜನಿಕರಿಗೆ ತಿರುಗಾಡಲು ತೊಂದರೆಯಾಗದಂತೆ ನಿಯಮಾನುಸಾರ ಕ್ರಮವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ಅನುಮೋದಿಸಲಾಯಿತು ಅನ್ನುವಂಥದ್ದು ಇರುವಂಥದ್ದು. ತಮ್ಮಣ್ಣವರೇ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಕೇಳಬೇಕು. ಅರ್ಜಿಗಳು ಬರ್ತವೆ, ನಿಯಮ ರೂಪಿಸುವಂಥದ್ದು ಸರ್ಕಾರ, ಅದು ಸರ್ಕಾರ ಅಂದರೆ ಅದು ಗ್ರಾಮ ಪಂಚಾಯತ್ ಅಂತ ಹಿಡಿದು ರಾಜ್ಯ ಸರ್ಕಾರದವರೆಗೂ ಬರುತ್ತೆ. ಅನುಮತಿ ಪತ್ರ ಮುಖ್ಯ ಆಗುತ್ತೋ ಅರ್ಜಿ ಮುಖ್ಯ ಆಗುತ್ತೋ? ಅರ್ಜಿನು ಮುಖ್ಯ ಆಗುದಿಲ್ಲ, ಅನುಮತಿ ಪತ್ರನು ಮುಖ್ಯ ಆಗುದಿಲ್ಲ. ಇವಾಗ ಅನುಮತಿ ಪತ್ರ ಮುಖ್ಯ ಆಗಲ್ಲ. ಗ್ರಾಮ ಪಂಚಾಯತಿನಲ್ಲಿ ನಡೀತಕ್ಕಂತ ನಡವಳಿಕೆ ಏನ್ ನಡೀತಿದೆ ಆ ಗ್ರಾಮ ಪಂಚಾಯತಿನಲ್ಲಿ, ಯಾವತ್ತೇ ದಿವಸ ಆ ಗ್ರಾಮ ಪಂಚಾಯತಿಯ ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತದೆ ನಡವಳಿ, ಆ ನಡವಳಿ ಪುಸ್ತಕದಲ್ಲಿ ಅವತ್ತೇ ರೆಕಾರ್ಡ್ ಆಗ್ತದೆ. ಹೌದು, ಅದಾದ್ರ ಅನುಮತಿ ಕೊಡುವಂತ ಆಗಿದೆ ಮುಖ್ಯ ಅಲ್ಲ ತಮ್ಮ ಪ್ರಕಾರ. ಅದಾದ್ರೆ ಪತ್ರ ಇಶ್ಯೂ ಮಾಡೋದು ಮುಖ್ಯ ಅಲ್ವಾ ಹಾಗಾದ್ರೆ ತಮ್ಮಣ್ಣವರೇ? ತಮ್ಮಣ್ಣವರೇ ಒಂದು ನಿಮಿಷ ನಟರಾಜ್ ಗುಡ್ರೆ. ಹೌದು ಅಲ್ಲ ಕೇಳಿ ನಾನು ಹೇಳ್ತೀನಿ, ಒಂದು ನಿಮಿಷ ಕೇಳಿ ನಾನು ಹೇಳ್ತೀನಿ. ಆ ನಡಾವಳಿ ಪುಸ್ತಕದಲ್ಲಿ ವಿತ್ ವಾಟ್ ಕಂಡೀಷನ್ ವಿ ಆರ್ ಗಿವಿಂಗ್ ಪರ್ಮಿಷನ್ ಅನ್ನೋದು ನಡಾವಳಿ ಪುಸ್ತಕದಲ್ಲಿ ರೆಕಾರ್ಡ್ ಆಗ್ತದೆ. ಇವತ್ತು ನೀವೇ ಮಾಧ್ಯಮದಲ್ಲಿ ಹೋಗಿ ಮಾಧ್ಯಮದವರು ಹೋಗಿ ಆ ನಡಾವಳಿ ಪುಸ್ತಕದಲ್ಲಿ ಏನು ರೆಕಾರ್ಡ್ ಮಾಡಿದ್ದಾರೆ, ಈ ಎಲ್ಲ ಸರ್ಕಾರ ಹೇಳುವಂಥ ಕಂಡೀಷನ್ಗಳೆಲ್ಲ ಹಾಕಿ ಕೊಟ್ಟಿದ್ದಾರಾ ಅಥವಾ ಹಾಗೇನೆ ಕೊಟ್ಟಿದ್ದಾರ ಅನ್ನೋದನ್ನು ವೆರಿಫೈ ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಶಿವಶಂಕರ್ ಇಲ್ಲಿ ಇರುವಂತ ವಿಚಾರಗಳು ಬಹಳ ಸ್ಪಷ್ಟವಾಗಿ, ಒಂದ್ ಕಡೆಯಲ್ಲಿ ರಾಜಕೀಯದ ವಿಚಾರಗಳು ಏನೇ ಇರಲಿ, ಹನುಮನ ವಿಚಾರದಲ್ಲಿ ನಡೀತಾ ಇರುವಂತಹ ಈ ಪರ್ಮಿಷನ್ ಗಮನಿಸಿದಾಗ ಅನುಮತಿ ಪತ್ರ ಅಂತಿಮವಾಗಿ ಹೊರಬಂದಿರುವಂತಹ ಅನುಮತಿ ಪತ್ರದಲ್ಲಿರುವಂತಹ ಕಂಡೀಷನ್ ನಂಬರ್ ಒನ್, ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಬಾರ್ ಕನ್ನಡ ಬಾವುಟವನ್ನು ಮಾತ್ರ ಹಾರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ. ಧ್ವಜ ಅವರು ಆರೋಹಣ ಮಾಡುವ ಸಮಯ ಬೆಳಗ್ಗೆ 7-8 ಗಂಟೆ, ಬಳಿಕ ಸಂಜೆ 5:30-5:45 ಅವರೋಹಣ. ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲೆಗಳಿಗೆ ಬದ್ಧರಾಗಿರತಕ್ಕದ್ದು. ಈ ವಿಚಾರಗಳು ಕಂಡೀಷನ್ಸ್ಗಳು ಇದ್ದಾಗ ಇಲ್ಲಿ ಹನುಮ ಧ್ವಜವನ್ನು ಇಳಿಸಿದ್ರು ಮತ್ತು ಆ ಮೂಲಕವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ರು ಅನ್ನುವಂಥ ವಿಚಾರ, ಯಾವ ಸ್ವರೂಪದಲ್ಲಿ ಇದು ಒಂದಕ್ಕೊಂದು ಕನೆಕ್ಟ್ ಆಗುವಂಥದ್ದು ಶಿವಶಂಕರ್ ಅವರೇ? ಹರಿಪ್ರಸಾದ್, ಅದಕ್ಕಿಂತ ಮುಖ್ಯವಾಗಿ ಒಂದು ಮುಚ್ಚಳಿಕೆ ಓಡಾಡ್ತಾ ಇದೆ, ಅದು ಸರ್ಕಾರ ಬಿಡುಗಡೆ ಮಾಡಿದೆ. ಆ ಮುಚ್ಚಳಿಕೆನಲ್ಲಿ ಇವರು ಈ ಈ ಟ್ರಸ್ಟ್ನವರು ಒಂದು ಇದನ್ನ ಒಂದು ಅಂದ್ರೆ ಅಂಡರ್ಟೇಕಿಂಗ್ ಬರ್ಕೊಟ್ಟಿದ್ದಾರೆ. ಹೌದು, ಈ ಒಂದು ಧ್ವಜಸ್ತಂಭ ಇದು ರಾಷ್ಟ್ರಧ್ವಜ ಅಥವಾ ಕನ್ನಡ ಧ್ವಜ ಅದು ಬಿಟ್ಟು ಯಾವುದೇ ರಾಜಕೀಯ ಧ್ವಜ ಅಥವಾ ಧಾರ್ಮಿಕ ಧ್ವಜವನ್ನ ಹಾರಿಸುವುದಿಲ್ಲ. ಒಂದ್ ನಿಮಿಷ, ಈಗ 2024 ಅಂದ್ರೆ 2024 ಒಂದು ಲೋಕಸಭಾ ಚುನಾವಣೆ ಯಾವ್ದಾದ್ರು ಒಂದು ರಾಜಕೀಯ ಸ್ಥಿತ್ಯಂತರಕ್ಕೆ ಒಂದು ನಾಂದಿ ಹಾಡ್ತಾ ಇದೆ ಅಂದ್ರೆ ಆ ಸ್ಥಿತ್ಯಂತರದ ಸಂಕೇತವಾಗಿ ಇವತ್ತು ನಮ್ಗೆ ಕುಮಾರಸ್ವಾಮಿ ಅವರು ಕಾಣಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರು ಎಲ್ಲ ಬಿಟ್ಟು ಈ ಹಿಂದುತ್ವದ ಮುಖವಾಣಿಯಾಗಿ ಎಮರ್ಜ್ ಆಗಿರೋದು ಬಹಳ ಸೋಜಿಗವಾಗಿ ಕಾಣಿಸ್ತಾ ಇದೆ. ಮೊನ್ನೆವರೆಗೂ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದವರು ಇವತ್ತು ಜೈ ಶ್ರೀರಾಮ್ ಅಂತ ಒಂದು ಘೋಷಣೆ ಕೂಗ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅವರು ಕೂಡ ಇದಕ್ಕೆ ಹೊರತಲ್ಲ, ಎಲ್ಲ ಬಿಟ್ಟು ಶ್ರೀ ಇವರು ಸಿದ್ದರಾಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಬಾಯಿನಲ್ಲಿ ಜೈ ಶ್ರೀರಾಮ್ ಘೋಷಣೆ ಬರ್ತಾ ಇದೆ. ಅಂದ್ರೆ ಅರ್ಥ ಇದು 2024 ಒಂದು ಚುನಾವಣೆ ಯಾವ ಒಂದು ಸ್ಥಿತ್ಯಂತರವನ್ನು ಒಂದ್ ರೀತಿ ಹೆಂಗೆ ಇದು ಪೋಲ ಒಂದ್ ರೀತಿ ಪ್ಯಾರಾಡಿಮ್ ಶಿಫ್ಟ್ ಅನ್ನ ತಂದಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇಲ್ಲಿ ಮತ್ತೆ ಈ ಕೆರಗೋಡು ವಿಚಾರಕ್ಕೆ ಬರೋದಾದ್ರೆ ಇವರು ಒಂದು ಏನಂತಂದ್ರೆ ಆ ಒಂದು ಮುಚ್ಚಳಿಕೆಯ ಬಗ್ಗೆ ಯಾರಾದರೂ ಒಂದು ಉತ್ತರ ಕೊಡಬೇಕು. ಏನಂದ್ರೆ ಅವ್ರು ಹೇಳಿದ್ದಾರೆ, ನಾವು ಇಲ್ಲಿ ರಾಷ್ಟ್ರಧ್ವಜ ಮತ್ತೆ ಕನ್ನಡ ಧ್ವಜ ಬಿಟ್ಟು ಯಾವುದೇ ರಾಜಕೀಯ ಧ್ವಜ ಅಥವಾ ಧಾರ್ಮಿಕ ಧ್ವಜವನ್ನು ಆರಿಸೋದಿಲ್ಲ ಅಂತ. ಒಂದು ಎರಡನೇದು ಇವಾಗ ಸರ್ಕಾರ ಕೂಡ ಒಂದ್ ನಿಮಿಷ
ಕೊನೆಯದಾಗಿ ಸರ್ಕಾರ ಕೂಡ ಇಲ್ಲಿ ಏನಂತಂದ್ರೆ ಎರಡೂ ಕಡೆಯವರು ಒಂದು ಧಾರ್ಮಿಕ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಸರ್ಕಾರ ಕೂಡ ಇಲ್ಲಿ ಸ್ವಲ್ಪ ಲಿಬರಲ್ ಆಗಿರಬಹುದಾಗಿದೆ. ಯಾಕೆಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ವಿಚಾರಗಳು ಧಾರ್ಮಿಕ ಆಚರಣೆಗಳು ಇರೋದು ಅಪರೂಪ ಅಲ್ಲ. ಈ ಗಣೇಶೋತ್ಸವ ನಡೆಯುತ್ತೆ, ನಮ್ಮ ಕಡೆ ಬೆಂಗಳೂರು ಕಡೆ ಸಾರ್ವಜನಿಕ ಮೈದಾನಗಳಲ್ಲಿ ಅಣ್ಣಮನ್ ಕೂರಿಸ್ತಾರೆ, ಆಮೇಲೆ ಇಲ್ಲಿ ಒಂದು ಸಾರ್ವಜನಿಕ ಮೈದಾನಗಳಲ್ಲಿ ಈದ್ಗಾನೇ ಅಂದ್ರೆ ಒಂದ್ ರೀತಿ ಮುಸ್ಲಿಂ ಜನಾಂಗದವರು ಪರ್ಮನೆಂಟ್ ಗೋಡೆನೆ ಕಟ್ಕೊಂಡಿರ್ತಾರೆ ಮಸೀದಿದು. ಸೊ ಹಾಗೆ ಅಂತ ಒಂದು ದೊಡ್ಡ ಇದನ್ನು ಪ್ರಮಾದ ಏನಲ್ಲ. ಇವರು ಸ್ವಲ್ಪ ಲಿಬರಲ್ ಆಗಿದ್ದಾರೆ ಗವರ್ನಮೆಂಟ್, ಈ ತರದ ಒಂದು ಒಂದು ಸಣ್ಣ ವಿಚಾರ ದೊಡ್ಡದಾಗಿ ಬೆಳೆಯುತ್ತೆ. ಜಸ್ಟ್ ಮಾತಾಡ್ತೀನಿ ಇಲ್ಲಿ 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 ನಾನು ಅಶೋಕಗೌಡ್ರ ಹತ್ರ ಮಾತಾಡಬಹುದು, ನಟರಾಜ್ ಗೌಡ್ರ ಹತ್ರ ಒಂದು 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 ಪ್ರಶ್ನೆಗೆ ನಟರಾಜ್ ಗೌಡ್ರು ಫಸ್ಟ್ ಸ್ಪಷ್ಟನೆ ಕೊಡ್ಬೇಕು. ಈಗ ಒಂದು ಕಡೆ ಉಪಮುಖ್ಯಮಂತ್ರಿ ಅವರು ಹೇಳ್ಕೊಳ್ತಾರೆ ಸರ್ಕಾರಿ ಕಚೇರಿ ಆವರಣದಲ್ಲೇನೆ ಇದು ಮಾಡಿಬಿಟ್ರು ಅಂತೇಳಿ. ಯಾವ ಸರ್ಕಾರಿ ಕಚೇರಿ, ಎಲ್ಲಿ ಸರ್ಕಾರಿ ಕಚೇರಿ ಇಲ್ಲಿ? ಈ ಈ ಆದೇಶದಲ್ಲಿರುವಂತದ್ದು ಕೆರಗೋಡು ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಮಾಡಿಕೊಡಬೇಕೆಂದು. ಈಗ ಕರೆಕ್ಟ್, ಈಗ ಅದು ಸಾರ್ವಜನಿಕ ಜಾಗ, ಸರ್ಕಾರಿ ಜಾಗ ಒಂದು. ಎರಡನೇದು, ಈ ಟ್ರಸ್ಟ್ನವರು ಅಧ್ಯಕ್ಷರು ಕಾರ್ಯದರ್ಶಿಗಳು ಏನ್ ಬರ್ಕೊಡ್ತಾರೆ ಅಂದ್ರೆ ನಾವು ಅರ್ಜಿ ಹಾಕಿದ್ದೀವಿ ನಾವು. ಒಂದ್ ನಿಮಿಷ, ನಿಮಿಷ ಗುರು, ಪ್ರಶ್ನೆ ಅದ್ ಮಾತಾಡೋಣ ಆಮೇಲೆ. ತ್ರಿವರ್ಣ ಧ್ವಜ ಕನ್ನಡ ಧ್ವಜ ಅಲ್ಲದೆ ಬೇರೆ ಧ್ವಜಗಳನ್ನ ಆರಿಸೋದಿಲ್ಲ, ನಾವು ಕಾನೂನನ್ನು ಪಾಲಿಸ್ತೇವೆ, ನಮ್ಗೆ ಅವಕಾಶವನ್ನ ಮಾಡಿ ಅಂತ ಹೇಳಿ ಧ್ವಜಸ್ತಂಭ ನಿರ್ಮಾಣ ಮಾಡಿದ ಮೇಲೆ ಅನುಮತಿ ಪತ್ರ ಕೂಡ ಸಿಗೋದಷ್ಟೇನೆ. ನೀವು ತ್ರಿವರ್ಣ ಧ್ವಜ ಹಾಗೂ ಕನ್ನಡ ಧ್ವಜ ಬಿಟ್ಟು ಬೇರೆ ಧ್ವಜಗಳನ್ನ ಧಾರ್ಮಿಕ ಧ್ವಜ ರಾಜಕೀಯ ಧ್ವಜ ಆರಿಸಂಗಿಲ್ಲ ಅಂತ ಒಂದು. ಎರಡನೇದು, ಸರ್ಕಾರ ಮಾರ್ಪಾಡು ಮಾಡಿ ಯಾವ್ದಾದ್ರು ಆದೇಶ ಕೊಟ್ಟರೆ ಅದು ಪಾಲಿಸಬೇಕು ಅಂತ ಹೇಳಿ ಕೊಟ್ಟ ಮೇಲೆ ಅಶೋಕಗೌಡ್ರೆ, ನೀವು ನೀವು ಉತ್ತರವನ್ನು ಕೊಡೋದಕ್ಕೆ ಮುಂಚಿತವಾಗಿ ಪ್ರಶ್ನೆ ಇದೆ. ಯಾಕಂದ್ರೆ ಇಲ್ಲಿ ನೀವು ಅವಾಗ ಹೇಳಿದ್ರೆ ಹಿಂಗ ಹಿಂಗೆ ಆಯ್ತು, ಈ ಸ್ವರೂಪದಲ್ಲೆಲ್ಲ ಆಗೋಯ್ತು ಅಂದ್ರಕೊಂಡು ನೀವು ಟೈಮ್ ವೈಸ್ ಹೇಳ್ತಾ ಇದ್ರಿ. ಈ ಎರಡು ಪತ್ರಗಳನ್ನ ಹಂಗಾದ್ರೆ ಏನಿರುವಂತದ್ದು ಇದು? ಇದು ಸುಮ್ಮನೆ ಹಂಗಾದ್ರೆ ಕಾಗದಗಳ, ಇದು ಉಚ್ಚರಿಕೆ ಪತ್ರ ಯಾಕೆ ಕೊಟ್ರು, ಅನುಮತಿ ಪತ್ರ ಯಾವ ಕಾರಣಕ್ಕೆ ಕೊಟ್ರು, ಇವೆರಡಕ್ಕೆ ಹಂಗಾದ್ರೆ ಅರ್ಥ ಇಲ್ವಾ? ನಮ್ಮ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಜೀನು ಇದಾರೆ, ಇರ್ಲಿ ಕೇಳ್ಕೊಂಬಿಡಿ, ನಾನು 2 ಸೆಕೆಂಡ್, ನಾನು 30 ಸೆಕೆಂಡ್ಸಲ್ಲಿ ಮುಗಿಸ್ತೀನಿ. ಫಸ್ಟು ಈ ಪತ್ರದ ಬಗ್ಗೆ 17ನೇ ತಾರೀಕು ಅವ್ರ ಹತ್ರ ಕರ್ಸ್ಕೊಂಬಂದು ಪರ್ಮಿಷನ್ ಕೊಡ್ತೀವಪ್ಪ, ನೀವು ಒಂದು ಸೈನ್ ಹಾಕ್ಬಿಟ್ಟು ಹೋಗಿ ಅಂತಾರೆ, ಅಫಿಡವಿಟಿಗೆ ಸೈನ್ ಹಾಕಿಸ್ಕೊಂಡು ಆ ಅಧ್ಯಕ್ಷರನ್ನ ಯಾರೋ ಕಳಿಸ್ಬಿಡ್ತಾರೆ. ಅದಾದ್ಮೇಲೆ 19ನೇ ತಾರೀಕು ಅವ್ರಿಗೆ ಬೇಕಾದಂಗೆ ನಾಳೆ ದಿನ ತೊಂದರೆ ಇಲ್ಲ, ವ್ಯವಸ್ಥೆ ಇಲ್ಲ, ಅದನ್ನ ಚೆಕ್ ಮಾಡೋಣ. ನಾನು ಅದನ್ನ ಇವಾಗ ತುಂಬಾ ಅದಕ್ಕೆ ಚರ್ಚೆಗೆ ಹೋಗ್ತಾ ಇಲ್ಲ, ನಾನು ಅದಕ್ಕೆ ಹೇಳಿದ ಮೆನ್ಷನ್ ಮಾಡ್ಬಿಟ್ಟು ಬಿಟ್ಬಿಡ್ತಾ ಇದ್ದೀನಿ ಆಯ್ತಾ. ಅದನ್ನ ಏನಾಗಿದೆ ಅದನ್ನ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಬೇಕು, ಇಫ್ ದೇ ಆರ್ ಫೇರ್ ಎನಫ್, ದಟ್ ಈಸ್ ಒನ್. ಸೆಕೆಂಡ್, 10 ಗಂಟೆಗೆ ಭಗವದ್ಧ್ವಜ ಮೇಲ್ಗಡೆ ಇದೆ, ಫ್ಲಾಗ್ ಆಯಿಸ್ಟ್ ಇಂಡಿಯನ್ ಫ್ಲಾಗ್ ಅನ್ನ ಆಸ್ಟ್ ಆಯಿಸ್ಟ್ ಮಾಡಬೇಕು. ಅಲ್ಲಪ್ಪ ಧ್ವಜನ ತಪ್ಪು, ನಿಮ್ಮ ಸಣ್ಣ ನೋ ನೋ ನೋ, ದಿಸ್ ಇಸ್ ನಾಟ್ ಫೇರ್. ಅನುಮತಿ ತಗೊಂಡ್ರೆ 28ನೇ ತಾರೀಕು ನೀವು 10 ಗಂಟೆಗೆ ಲಾಠಿ ಚಾರ್ಜ್ ಮಾಡಿ, 2:30ಗೆ ಮತ್ತೆ ಲಾಠಿ ಚಾರ್ಜ್ ಮಾಡಿ, 3 ಗಂಟೆಗೆ ಇಂಡಿಯನ್ ಫ್ಲಾಗ್ನ ಮೇಲ್ಗಡೆ ಆಯಿಸ್ಟ್ ಮಾಡ್ತಾರೆ. ಯಾಕಪ್ಪ ಬೇಕಿತ್ತು, ಯಾಕೆ ಬೇಕಿತ್ತು? ಇದರಲ್ಲಿ SP ಅವರು IGP ಅವರು ಎಲ್ಲರೂ ಒತ್ತಡ ಹೇರಿದ್ರು ಅಂತ ಹೇಳಿ ಅಲ್ಲಿ ಲೋಕಲ್ ಪ್ರಶ್ನೆ ಇರುವಂತದ್ದು. ಅದಾದ್ಮೇಲೆ ಫ್ಲಾಗ್ ಹಾಕುವಲ್ಲಿ ಹನುಮ ಧ್ವಜವನ್ನು ಹಾಕಿರೋದು ಹೆಂಗೆ, ಅದು ಇಂಪಾರ್ಟೆಂಟ್ ಏನಂದ್ರೆ ನೀವು ಕೇಳಿದ ಪ್ರಶ್ನೆ ಇಂಪಾರ್ಟೆಂಟ್ ಏನಕ್ಕೆ, ಅದಕ್ಕೆ ಉತ್ತರ ಏನು ಅಂದ್ರೆ 20ನೇ ತಾರೀಕಿಂದ 25ನೇ ತಾರೀಕು ಭಗವದ್ಧ್ವಜ ಇತ್ತಲ್ಲ ಮೇಲ್ಗಡೆ, 20ನೇ ತಾರೀಕಿಂದ 25ನೇ ತಾರೀಕು ಬೆಳಗ್ಗೆಯಿಂದ 25ನೇ ತಾರೀಕು ಸಾಯಂಕಾಲದವರೆಗೂ ಇತ್ತಲ್ಲ, ಆವಾಗ ಭಗವದ್ಧ್ವಜ 25ನೇ ತಾರೀಕು ಬೆಳಗ್ಗೆ ಇವ್ರು 18 ಜನ ಭಗವದ್ಧ್ವಜನ ಇರಲಿ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡ್ತಿಲ್ಲ? ಸಮಸ್ಯೆ ಇರ್ತಕ್ಕಂತಹದ್ದು ಸರ್ಕಾರಕ್ಕೆ ಅಲ್ಲಲ್ಲ ಮುಖ್ಯಮಂತ್ರಿಗಳು ಮತ್ತು ಅವರ ಧೋರಣೆ ಇದೆಯಲ್ಲ. ಒಂದ್ ನಿಮಿಷ, ಔರಂಗಜೇಬ್ ಹಾಕ್ಬೋದು ಸ್ಟ್ಯಾಚ್ಯೂ, ಇಡೀ ಬೆಂಗಳೂರಲ್ಲಿ ಭಗವದ್ಧ್ವಜ ಹಾಕೊಂಡ್ರೆ ಈ ಎಂಎಲ್ಎಗೆ ಸ್ವಾಮಿಗೆ ಡಾಕ್ಟರ್ ಇಂದ್ರೇಶ್ ಅವರೇ, ಯಾವ ಕಾರಣಕ್ಕಾಗಿ ಹಾಗಾದ್ರೆ ಈ ಧ್ವಜದ ಪರ್ಮಿಷನ್ ತೆಗೆದುಕೊಳ್ಳೋದು ಒಂದು ಸ್ವರೂಪದಲ್ಲಿ, ಹಾರಿಸೋದ ಇನ್ನೊಂದು ಸ್ವರೂಪದಲ್ಲಿ, ಅಂದ್ರೆ ಯಾವ ಯಾವ ಕಾರಣಕ್ಕಾಗಿ ಇದು? ಅಲ್ಲ, ಇದು ಕಾಂಗ್ರೆಸ್ ಸ್ಪಷ್ಟವಾಗಿ ಅವರು ಮೊದಲಿಂದನೂ ಕೂಡ ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಏನು ತಾವು ಹೇಳ್ತಾ ಇದ್ದೀರೋ ಪ್ರತಿಯೊಂದು ಅಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂಥ ಪ್ರತಿಯೊಂದು, ನೀವೇನು ಅನುಮತಿ ಪತ್ರ ಹೇಳ್ತಾ ಇದ್ದೀರಿ, ಮುಚ್ಚಳಿಕೆ ಪತ್ರ ಹೇಳ್ತಾ ಇದ್ದೀರಿ, ಇವೆಲ್ಲವೂ ಅವರು ಮಾಡಿರೋಂಥದ್ದು
ಈ ಇಶ್ಯೂ ಆದ್ಮೇಲೆ ಎಲ್ಲ ಕ್ರಿಯೇಟ್ ಮಾಡಿಸಿರೋಂಥದ್ದು ಭಾನುವಾರ ಮಠಮಠ ಮಧ್ಯಾಹ್ನ ಮಧ್ಯರಾತ್ರಿಲಿ ಬಂದು ಮೂರುವರೆಯಲ್ಲಿ ಇವರು ಹನುಮಾನ್ ಧ್ವಜ ಇಳಿಸುವಂತ ಔಚಿತ್ಯವಾದ್ರೂ ಏನಿತ್ತು ಅನ್ನೋದು ನನ್ನ ಪ್ರಶ್ನೆ. ಕಾನೂನು ಗೌರವ ಕೊಡ್ತೀರಾ ನೀವು ಹೇಳಿ, ನೀವು ಕಾನೂನು ಪಾಲಿಸ್ತೀರಾ? ಇಂಡಿಯಾ ಫ್ಲಾಗ್ ನ 3 ಗಂಟೆಯಲ್ಲಿ ಯಾರು ತ್ರಿವರ್ಣ ಧ್ವಜ ಕಾಂಗ್ರೆಸ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದೆ ನಿಮಗೆ ಊಟ ಹಾಕೊಂಡು ಪೊಲೀಸರು ಸಂವಿಧಾನ ಯಾಕೆ ಊಟ ಹಾಕೊಂಡು ಪೊಲೀಸರು ಬಿಜೆಪಿ ಪೊಲೀಸ್ ನೀವೇನು ಬನಾನ ರಿಪಬ್ಲಿಕ್ ಅನ್ಕೊಂಡಿದ್ರೆ 68 ಅಡಿ ಇದೆ ಧ್ವಜ ಸ್ತಂಭ ಬಿಡ್ರಿ ದಯವಿಟ್ಟು ಡಿಸಿ ತಮ್ಮಣ್ಣವರೇ, ಬಹುಶಃ ಹಂಗಾದ್ರೆ ಈಗ ಬಿಜೆಪಿಯವರ ಬಿಜೆಪಿ ನಾಯಕರುಗಳ ಜೊತೆಗೆ ಜೆಡಿಎಸ್ ಕೂಡ ಇಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತ ಕಾರಣ ಕೇವಲ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ. ಅದು ನೀವು ಕಾನೂನಿನ ವಿಚಾರಗಳಲ್ಲಿ ಹಂಗಾದ್ರೆ ಇಲ್ಲಿರುವಂತ ಈ ಎರಡು ಪತ್ರಗಳು ಹಂಗಾದ್ರೆ ಏನನ್ನ ಹೇಳ್ತಾ ಇರುವಂತದ್ದು ಸರ್ಕಾರ ತೋರಿಸ್ತಾ ಇದೆಯಲ್ಲ ಈ ಎರಡು ಪತ್ರಗಳನ್ನ, ಇದೇನು ಹೇಳ್ತಿದೆ ಹಂಗಾದ್ರೆ ಡಿ ಸಿ ತಮ್ಮಣ್ಣವರೇ? ಇವಾಗ ಸರ್ಕಾರದ ಇವಾಗಿನ ಗ್ರಾಮ ಪಂಚಾಯತಿಯ ಇದ್ರ ಪ್ರಕಾರ ಗ್ರಾಮ ಪಂಚಾಯತಿಗೂ ಕೂಡ ಅವರದೇ ಆದಂತ ಅಧಿಕಾರ ಇದೆ. ಗ್ರಾಮ ಪಂಚಾಯತಿ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ, ತೀರ್ಮಾನ ಆದಮೇಲೆ ಗ್ರಾಮ ಪಂಚಾಯತಿಯ ರೆಕಾರ್ಡ್ನಲ್ಲಿ ಏನು ರೆಕಾರ್ಡ್ ಮಾಡಿದ್ದಾರೆ, ಅವತ್ತು ಸಭಾ ನಡವಳಿಕೆಗಳಲ್ಲಿ ಏನು ನಡವಳಿಕೆ ರೆಕಾರ್ಡ್ ಮಾಡಿದ್ದಾರೆ, ದಟ್ ವಾಸ್ ಫೈನಲ್. ಅದರಲ್ಲಿ ಏನಾದರೂ ತಪ್ಪಿದ್ರೆ ತಾಲೂಕು ಆಡಳಿತಕ್ಕೆ ದೂರು ಕೊಟ್ಟರೆ ಅವರು ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಪಿ ಡಿ ಓ ಇವರೇನಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಗಿತ್ತು ಕಾನೂನು ಪ್ರಕಾರವಾಗಿ ಮಾಡಿ. ಏಕಾಏಕಿ ಇದನ್ನು ಎರಡು ಪತ್ರಗಳನ್ನು ಸೃಷ್ಟಿ ಮಾಡಿರೋದು ನೋಡಿದ್ರೆ ಈ ಎರಡನೇ ಪತ್ರ ಸೃಷ್ಟಿ ಮಾಡಿರುವಂಥದ್ದು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿರುವಂತ ಪತ್ರ ಅಂತ ನನಗನ್ಸುತ್ತೆ. ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಅನುಮತಿ ಪತ್ರ ಏನ್ ಹೇಳುತ್ತೆ? ನೀವು ಓದಿದೀರಾ? ನೀವು ಮಂತ್ರಿ ಆಗಿದ್ದಂತವ್ರು, ಕಾನೂನು ಪಾಲಕರು ನೀವು, ನೀವು ವಿಧಾನಸೌಧದಲ್ಲಿ ಇದ್ದಂತವ್ರು, ನಿಮಗೆ ಅನುಮತಿ ಪತ್ರ ಏನಂತ ಇದೆ? ಅನುಮತಿ ಪತ್ರ ಇದೆ ಕಾಯಮ್ಮ ಇದೆ. ಕುಮಾರಸ್ವಾಮಿ ಫ್ಲಾಗ್ ಎಲ್ಲಿರಬೇಕು? ಇಲ್ಲ, 68 ಇದೆ ಫ್ಲಾಗ್ ಆರಿಸ್ಬಿಟ್ಟು ಊಟ ಹಾಕೊಂಡು ಫ್ಲಾಗ್ ಆರ್ಸಕ್ ಪೊಲೀಸರು ಯಾರು? ಪೊಲೀಸರು ಯಾರು? ಓಕೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ರಾಜ್ಯದಲ್ಲಿ ಮಾಹಿತಿ ಇಲ್ವಾ ಅದಕ್ಕೆ? ಕುಮಾರಸ್ವಾಮಿ ಬೇಕಾಗಿಲ್ಲ. ಯಾವ ಕೆಲಸ ಮಾಡಿದ್ರೆ ಕಾರ್ಯಕ್ರಮ ಅಭಿಪ್ರಾಯವನ್ನ ಶೇರ್ ಮಾಡಿಕೊಳ್ಳಬೇಕಾಗಿ, ಯಾಕಂದ್ರೆ ಇದು ಲೋಕಸಭೆ ಚುನಾವಣೆಯ ಸಮಯ. ಸಹಜವಾಗಿನೇ ರಾಜಕೀಯದ ಪ್ರತಿಯೊಂದು ಅವಕಾಶಗಳು ಕೂಡ ರಾಜಕೀಯದ ರೂಪಗಳನ್ನು ಪಡ್ಕೊಳ್ತಾ ಇರುವಂತದ್ದು ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ನಮಸ್ಕಾರ. ಡಿಬೇಟ್.